ಸಂಗಮನಾಥ್ ಗುರುಸಿದ್ದಪ್ಪ ಬೀರಲ್ದಿನಿ ತೆಲಗಿನಿ ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಕಲಿಯುವಾಗ ಬಹುಶಃ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಇರ್ಬೋದು 1956 ಆರ್ 57 ಇರ್ಬೋದು ಆ ಕಾಲಕ್ಕೆ ನಮ್ಮ ಊರಿಗೆ ಬಾಬಾ ಅವರು ಬಂದಿದ್ದಾರೆ ಬಂದು ಅವರೆಲ್ಲ ಇಲ್ಲಿ ಗುಡಿಯಲ್ಲೇ ವಾಸ ಮಾಡ್ತಿದ್ರು ಆ ವೇಳೆದಾಗ ಅವರು ಯಾರ ಅಂಗಡಿಗೆ ಹೋಗಿ ಏನು ಮುಡ್ತಾರೋ ಆ ಅಂಗಡಿಯವರು ಧನ್ಯ ಆಗ್ತಿದ್ರು ಹೌದು ಅವರಲ್ಲಿ ಒಂದು ನಿಗೂಢವಾದಂಥ ಶಕ್ತಿ ಇತ್ತು ಅದನ್ನು ಯಾರಿಗೂ ಪರಿಚಯ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅವರು ತಾವು ಎಂದೂ ನಾ ಇಂಥವು ಅಂತ ಹೇಳ್ಕೊಂಡಿಲ್ಲ ಅವರು ಸ್ವಯಂ ಒಂದು ದೇವರ ಸ್ವರೂಪ ಇದ್ದಂಗಿದ್ದರು ಅಲ್ಲಿಂದ ಮುಂದೆ ಇಲ್ಲೆಲ್ಲ ಸಾಕಷ್ಟು ಪವಾಡಗಳನ್ನು ಮಾಡಿದರು ಯಾರು ಏನರು ಕೊಟ್ಟರೆ ಏನೂ ಇಲ್ಲಾರ್ದು ಹಿಂಗೆ ಕೈ ಮಾಡಿ ರುದ್ರಾಕ್ಷಿ ಕೊಡ್ತಿದ್ರು ವಿಭೂತಿ ಕೊಡ್ತಿದ್ರು ಹೌದು ಅಲ್ಲಿ ನಮ್ಮ ಮನೆಯೊಳಗೆ ನಮ್ಮ ಮಿಸ್ಸಸ್ಗೆ ಸಣ್ಣವಳಿದ್ದಾಗ ಬಿಫೋರ್ ಮೈ ಮ್ಯಾರೇಜ್ ಹೇಳಿದೆ ಅಂದ್ರೆ ಆಕೆ ನಮ್ಮ ಮಿಸ್ಸಸ್ ಅವರು 5-6 ಅಭ್ಯಾಸ ಮಾಡುವಂಥ ಕಾಲಕ್ಕೆ ನಮ್ಮ ಅತ್ತೆಯವರು ಮನೆಗೆ ಬಂದಂಥ ಕಾಲಕ್ಕೆ ಹೋಗಿ ಅಡಿಕೆ ತೊಂಬ ಅಂತ ಹೇಳಿದ್ರಂತೆ ರೊಕ್ಕ ಅಂದ್ರಂತೆ ತಾಯಿಲೆ ಅಂತ ತಿಳ್ಕೊಂಡು ಹಳಿ ತೊಗೊಂಡು ಆ ಕಾಲದಾಗ 2 ರೂಪಾಯಿ ನೋಟ್ ಇತ್ತು 2 ರೂಪಾಯಿ ನೋಟ್ ಮಾಡಿ ಆಕೆ ಕೈಯಾಗ ಕೊಟ್ರಂತೆ ಇದು ನಮ್ಮ ಮಿಸ್ಸಸ್ ಈಗಲೂ ಹೇಳ್ತಾರೆ ಅಲ್ಲಿಂದ ನೀರು ಹಾಕಿ ಸ್ಟೋವ್ ಉರಿಸ್ತಿದ್ರು ನೀರು ಹಾಕಿ ಕೆರೋಸಿನ್ ಅಲ್ಲ ಅಲ್ಲಿಂದ ಅವರು ಪವಾಡದಲ್ಲಿ ಏನದು ಅವರು ಒಂದು ಅದ್ಭುತವಾದಂಥ ಶಕ್ತಿಯನ್ನು 100 ಮಾಡಿದ್ದಾರೆ ಅವನ ಲಿಸ್ಟ್ ಮಾಡಲಿಕ್ಕೆ ಹೇಳೋಕ್ಕೆ ಆಗೋದಿಲ್ಲ ಇಂಥವರು ನಾವು ಮುಂದೆ ಹೈಸ್ಕೂಲ್ಗೆ ಹೋದೆವು ಆ ನಂತರ ಅಲ್ಲಾದರೂ ಇಲ್ಲೇ ನಾವು ಬಾಬಾವರೇ ಇದ್ದರು ಆ ಕಾಲಕ್ಕೆ ಬಾಬಾವ್ರ ಹತ್ರ ದರ್ಶನಕ್ಕಾಗಿ ಪುನಾ ಮುಂಬೈ ಮುಂತಾದಂಥ ಕ್ಷೇತ್ರಗಳಿಂದ ಆ ಕಾಲದಲ್ಲಿ ಇಲ್ಲಿ ತಿರುಗಿ ಬರ್ತಿದ್ದರು ಏನು ಅವರ ದಮ್ಮಿನ ಉಪಚಾರಕ್ಕಾಗಲಿ ಇನ್ನಿತರ ಉಪಚಾರಕ್ಕಾಗಲಿ ಬರ್ತಿದ್ದರು ಬಾಬಾವರವರಿಗೆ ಆಶೀರ್ವಾದ ಮಾಡಿ ಅವರು ಅದನ್ನು ಸ್ಟೇಷನ್ ತನಕ ಹೋಗಿ ಬಾ ಅಂತ ಹೇಳ್ತಿದ್ರು ಒಂದು 2 ಸಲ ಸ್ಟೇಷನ್ ತನಕ ಹೋಗಿ ಬಂದ ಕೂಡಲೇ ಅವರು ಹೆಂಗೈತಿ ಅಂತ ಕೇಳ್ತಿದ್ರು ಕಡಿಮೆ ಆಯ್ತು ಬಾಬಾ ಅಂತ ಹೇಳ್ತಿದ್ರು ಅವರು ಊರಿಗೆ ಹೋಗ್ತಿದ್ರು ಹೀಗಾಗಿ ಮುಂದೆ ಬರ್ಬರ್ತಾ ಇದೇ ಹಳೆ ಆಶ್ರಮದಲ್ಲೇ ಸುಮಾರು ಅಮಾವಾಸ್ಯ ದಿವಸ 3 ದಿನದಿಂದ 4 ಜನ ಬರೀ ಕಾಯಿ ಹೊಡಿತಿದ್ರು ಚಂತ್ಯನ ಅಂಥ ಒಂದು ಪ್ರತಿಷ್ಠೆ ತಾನಕ್ಕೆ ತಾನೇ ಬಾಬಾ ಅವ್ರದ್ದು ಬೆಳೆದಿತ್ತು ಆ ಕಾಲಕ್ಕೆ ಮುಂದೆ 1974 ನಮ್ಮ ತಂದೆಯವರ ಜೊತೆ ಅವರು ಮಹಾರಾಷ್ಟ್ರದ ನಾಸಿಕಕ್ಕೆ ಹೋದರು ನಾಸಿಕಕ್ಕೆ ನಮ್ಮ ವೈಯಕ್ತಿಕ ಒಂದು ಕಾರಣದಿಂದನೇ ಅವರು ನಮ್ಮ ತಂದೆಯವ್ರ ಜೊತೆ ಹೋಗಿದ್ದರು ಮುಂದೆ ಅಲ್ಲೇ ಇದ್ದಂಥ ಕಾಲಕ್ಕೆ ಅವರು ಮರಾಠಿ ಬರ್ತಿರಲಿಲ್ಲ ಆದರೆ ಕನ್ನಡದಲ್ಲೇ ಮಾತಾಡ್ತಿದ್ರು ಅವರ ಭಾಷೆ ಗುಲ್ಬರ್ಗ ಭಾಷೆ ನಮ್ಮ ಬಿಜಾಪುರ ಭಾಷೆ ಸಹ ಇರಲಿಲ್ಲ ಮುಂದೆ ಅಲ್ಲಿ ಒಬ್ಬರು ಇಂಜಿನಿಯರ್ಸ್ ಬರ್ತಿದ್ರು ನಮ್ಮ ಮಾಮಾವರು ಆ ಕಾಲಕ್ಕೆ ಅಲ್ಲಿ ನಾಸಿಕದಲ್ಲಿ ಒಂದು ಮನೆಯೊಳಗೆ ಅವರು ಕ್ಲಾಸ್ ಒಂದು ಕಾಂಟ್ರಾಕ್ಟ್ ಇದ್ದರು ಅವ್ರ ಕ್ಲಾಸ್ ಅವರು ಕಾಂಟ್ರಾಕ್ಟಿಗೆ ಮಾಡ್ತಿದ್ರು ಮಹಾರಾಷ್ಟ್ರದಾಗ ಹೀಗಾಗಿ ಅಲ್ಲಿಗೆ ಹೋಗಿದ್ದರು ಅವರು ಅಲ್ಲಿ ಹೋದಂಥ ಕಾಲಕ್ಕೆ ಒಬ್ಬ ಇಂಜಿನಿಯರ್ಗೆ ಸಸ್ಪೆಂಡ್ ಆಗಿದ್ದರು ಅವರು ಅವರು ನಮ್ಮ ಮಾಮಾವ್ರ ಗೆಳೆಯರು ಹೀಗಾಗಿ ನಮ್ಮ ಮಾಮಾವ್ರ ಮನೆಗೆ ಬಂದಂಥ ಕಾಲಕ್ಕೆ ಏನು ಮುತ್ಯ ಹಿಂಗಾಯ್ತು ಅಂತ ನಮ್ಮ ಮಾಮಾವ್ರು ಅಂದ್ರಂತೆ ಆ ಕಾಲಕ್ಕೆ ಅವ್ರು ಕನ್ನಡದಲ್ಲಿ ಹೋಗಪ್ಪ ಹೋಗು ಒಂದು ತಿಂಗಳಲ್ಲಿ ಅವರಿಗೆ ಮತ್ತೆ ಆರ್ಡರ್ ಬರುತ್ತೆ ಅವ್ರಿಗೆ ಎಲ್ಲ ರೀತಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರಂತೆ ಅದೇ ಒಂದು ವಿಚಾರದಿಂದ ಒಂದು ತಿಂಗಳು ಕಳೆಯೋದ್ರಾಗ ಬಾಬಾ ಹೇಳಿದಂಥ ರೀತಿಯೊಳಗನ ಅವರಿಗೆ ಮರು ಆಜ್ಞೆ ಬಂತು ಮರು ಆಜ್ಞೆ ಬಂದು ಅಂದಾಗ ಅವರು ಬಾಬಾ ಒಂದು 4-6 ಮಂದಿ ಕೂಡ್ಕೊಂಡು ಗಾಡಿ ತೊಗೊಂಡು ಬಂದು ಬಾಬಾವ್ರ ಹತ್ತಿಗೆ ಬಂದು ಬಾಬಾವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹಾರ ಹಾಕಿ 5 ಕಿಲೋ ಪೇಡೆ ತಂದು ಎಲ್ಲ ಓಣಿ ತುಂಬ ಹಂಚಿದರು ಅವರು ಹೀಗಾಗಿ ಅಲ್ಲಿ ನಾಸಿಕದೊಳಗೆ ಅವರ ಅಂದರೆ ಇಂಜಿನಿಯರ್ ಸ್ನೇಹಿತರು ನಮ್ಮ ಮಾಮಾವ್ರ ಸ್ನೇಹಿತರು ಪರಿಚಯ ಬೆಳೆದಂಗೆ ಅಲ್ಲಿ ಮುಂದೆ ರಿವಾರ್ ಕಾಲೇಜಲ್ಲಿ ಒಬ್ಬ ಶಿಲ್ಜಿ ಅಂತಿದ್ದರು ಅವ್ರ ಮಗಳಿಗೆ ಮದುವೆ ಆಗಿತ್ತು ಕರೆ ಬಹಳ ದಿವಸದ ಮಕ್ಕಳಾಗಿದ್ದಿಲ್ಲ ಹೀಗಾಗಿ ಅವರು ಇವರು ವಿಚಾರಕ್ಕಿದ್ದಂಥ ಕಾಲಕ್ಕೆ ನಾವು ಕೇಳಬೇಕಂತ ಅವರು ಬಂದರು ಬಂದು ಕೇಳಿದಂಥ ಕಾಲಕ್ಕೆ ಏನು ಬಾಬಾ ಮತ್ತು ಹೆಂಗೆ ಅಂತಿದ್ರು ಅವರು ನಿನಗೆ ಮಗು ಆಗುತ್ತೆ ಹೋಗಂದರು ಅವರು ಬಾಬಾವ್ರು ನೋಡಿದಂಗೆ 9-10 ತಿಂಗಳು ತುಂಬುವುದರಲ್ಲಿ ಅವ್ರ ಮಗುವಿಗೆ ಅಂದರೆ ಅವ್ರ ಮಗಳಿಗೆ ಮಗು ಆಯಿತು ಆವಾಗ ಅವರು ಆ ಕಾಲದಾಗ ಬಾಬಾ ಅವರಿಗೆ ಒಂದು ಬಿಲ್ಡಿಂಗ್ ಕೊಡ್ತೀನಿ ಜೀಪ್ ಕೊಡ್ತೀನಿ
ಬರ್ರಿ ಅಂತ ಕರೆದ್ರು. ಆದರೆ ಬಾಬಾ ಅವ್ರಿಗೆ ಹೋಗಲಿಲ್ಲ ಹೋಗಲಿಲ್ಲ ಹೋಗಿಲ್ಲ. ಅವ್ರು ಜೀಪ್ನ ಇಸ್ಕೊಂಡಿಲ್ಲ, ಏನೂ ಇಸ್ಕೊಂಡಿಲ್ಲ. ಮುಂದೆ ಇಲ್ಲಿ ನಮ್ಮ ಮಾಮ ಅವ್ರ ಮನೆ ಸಣ್ಣದಿದ್ದರಿಂದ ಅಲ್ಲಿ ಜೋಶಿ ಅಂತಿದ್ರು ಗಂಡ ಹೆಂಡತಿ. ಇಲ್ಲಿ ನಾಸಿಕ್ದೊಳಗೆ ರವಿವಾರ ಕಾರಂಜದೊಳಗೆ ಬೋರ್ಪಟ್ಟಿಯೊಳಗೆ ಜೋಶಿಯವ್ರ ಮನೆಗೆ ಹೋದರು. ಅಲ್ಲಿ ಮುಂದೆ ಅವ್ರದ್ದು ಒಂದು ಪ್ರಭಾವ ಬೆಳೆಯುತ್ತಾ ಹೋದಂಗೆ ಜನಸಂಖ್ಯೆ ಬೆಳೆಯುತ್ತಾ ಹೋಯಿತು. ಹೀಗಾಗಿ ಅಲ್ಲಿ ಅನೇಕ ಪೌಡಗಳನ್ನು ಮಾಡಿದ್ದಾರೆ ಅವರು ಇಲ್ಲಿ ನಾಸಿಕದಲ್ಲಿ. ಆದರೆ ನಾ ಇಲ್ಲಿ ಇರ್ತಿದ್ದೆ, ಭಾಳ ಪೌಡಗಳು ನನಗೆ ಗೊತ್ತಿಲ್ಲ. ಅಲ್ಲಿ ಆದರೂ ಅವರು ನೀರು ಹಾಕಿ ಸ್ಟೌವ್ಗಳನ್ನು ಹಚ್ಚಿ ಅಡುಗೆನೂ ಮಾಡಿಸಿದ್ದಾರೆ. ಹೌದು, ಬಿಸಿನೀರು ಕುದಿಯುವ ಎಣ್ಣೆಗಳು ಕೈನೂ ಎದ್ದಿದ್ದಾರೆ. ಹೌದು, ಅಲ್ಲಿಂದ ಏನೂ ಕೈ ಇಲ್ಲಾರ್ದಂಥ ಕಾಲಕ್ಕೆ ಹಿಂಗೆ ಮುಷ್ಟಿ ಮಾಡಿ ಅಡಿಕೆನೂ ಕೊಟ್ಟಿದ್ದಾರೆ, ಎಲೆನೂ ಕೊಟ್ಟಿದ್ದಾರೆ, ರೊಕ್ಕನೂ ಕೊಟ್ಟಿದ್ದಾರೆ, ಶಿವಲಿಂಗನೂ ಮಾಡಿಕೊಟ್ಟಿದ್ದಾರೆ. ಹೌದು, ಒಂದು ಎರಡಲ್ಲ ಅವರು ಅನೇಕವಾದಂಥ ಇಷ್ಟೇ. ಅವರು ಶಾಂತ ಸ್ವಭಾವದಿದ್ದಂಥ ಕಾಲಕ್ಕೆ ತಮ್ಮ ಮನಸ್ಸಿನಲ್ಲಿ ಏನು ಬರ್ತಿತ್ತು ಅದು ಹೇಳಿದರೆ ಯಾವ ಬ್ರಹ್ಮಗೂ ಸುಳ್ಳಾಗ್ತಿರಲಿಲ್ಲ, ಅದು ಬ್ರಹ್ಮವಾಕಿದ್ದಂಗೆ ಇರ್ತಿತ್ತು. ಹೀಗಾಗಿ ಅವರ ಲೀಲೆಯನ್ನು ನಾವು ನಮ್ಮ ಮಟ್ಟದಲ್ಲಿ ಅಳೆಯುವುದಕ್ಕೆ ಸಾಧ್ಯ ಇಲ್ಲ. ಮುಂದೆ ಅವರು ಅದೇ ಕಾಲಕ್ಕೆ ಅಲ್ಲಿ ಬರುವಂಥ ಒಂದು ಈ ನಮ್ಮ ಕನ್ನಡ ಸಂಘ ಹೊಂದಿತ್ತಲ್ಲಿ ಎಲ್ಲಿ ನಾಸಿಕದಲ್ಲಿ, ಆ ಕನ್ನಡ ಸಂಘ ಅಧ್ಯಕ್ಷರು ಕುಲಕರ್ಣಿ ಅಂತಿದ್ದರು ಅವರು. ಅವರು ಇಂಜಿನಿಯರು, ಡೆಪ್ಟಿ ಇಂಜಿನಿಯರ್ ಇದ್ದರು ಅವರು. ಅವರು ಒಂದು ವಿಚಾರದಿಂದ ಬೆಳೆದಂಥ ಕಾಲಕ್ಕೆ ಮುಂಬೈದ ಜನನೂ ಅಲ್ಲಿಗೆ ಬರಲಿಕ್ಕತ್ತು. ಬಂದಂಥ ಕಾಲಕ್ಕೆ ಮುಂಬೈ ಜನತೆ ಒಂದು ಆಹ್ವಾನದ ಮೇರೆಗೆ ಅಥವಾ ಅವರ ಒಂದು ವಿಚಾರದ ಮೇರೆಗೆ ಅವರು ನಾಸಿಕ್ ಬಿಟ್ಟು ಮುಂದೆ ಮುಂಬೈಗೆ ಚುನಾಪಟ್ಟಿ ಶಾಹಿಂದೊಳಗೆ ಶೆಟ್ಟಿ ಒಂದು ಕುಟುಂಬದವರು ಕರೆದುಕೊಂಡು ಹೋದರು. ಅಲ್ಲಿ ಅವರು ನೆಲೆಸಿದರು. ಮುಂದೆ ಅವರು ನಾಸಿಕ್ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಬರ್ತಿದ್ದರು, ನೋಡ್ತಿದ್ದರು, ಭೇಟಿ ಆಗ್ತಿದ್ರು, ಹೋಗ್ತಿದ್ದರು. ಅಲ್ಲಿ ಸಹ ಮುಂಬೈದಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿದರು. ಮುಂದೆ ಮುಂಬೈದಿಂದನೇ ಎಲ್ಲ ಕಡೆ ಬೆಳೆಯುತ್ತಾ ಹೋಯಿತು. ಮುಂಬೈದಾಗೂ ಸಹ ಮಹಾರಾಷ್ಟ್ರ ಸರ್ಕಾರದ ಅನೇಕ ಮಂತ್ರಿಗಳು ಇವರು ದರ್ಶನ ಪಡೀಲಿಕ್ಕೆ ಸರದಿ ಸಾಲಿನಿಂದ ದರ್ಶನ ಪಡೆದದ್ದು ನಾವು ಕಣ್ಣಾರೆ ನೋಡಿದ್ದೀವಿ. ಇಂಥ ಒಂದು ಪ್ರಭಾವ ಬಾಬಾ ಅವರಲ್ಲಿತ್ತು. ಹೀಗಾಗಿ ಅವರನ್ನು ನಾವು ಎಷ್ಟು ನೆನೆದ್ರೂ ಕಮ್ಮಿನೇ. ಇಷ್ಟೇ ನಮ್ಮ ಮನುಷ್ಯನಲ್ಲಿ ನೆನೆದು ನಾವು ಹೊರಟಿದ್ದಾದರೆ ಇವತ್ತಿಗೂ ಅವ್ರ ಶರೀರ ಇರಲಿಕ್ಕಿಲ್ಲ, ಅವರ ಆತ್ಮ ನಮ್ಮ ಜೊತೆ ಇರುತ್ತೆ. ಆ ಆತ್ಮದ ಒಂದು ಸಂಪರ್ಕದಿಂದ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಇಷ್ಟೇ, ಅವರಲ್ಲಿ ನಮ್ಮ ಆತ್ಮವಿಶ್ವಾಸದ ಒಂದು ಭಕ್ತಿ ಬೇಕು, ಆ ಭಕ್ತಿಯ ಸಮರ್ಪಣೆ ಆಗಬೇಕು. ಆ ಸಮರ್ಪಣೆಯಿಂದ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಅಂಥ ಬಾಬಾ ಅವರು ಮುಂದೆ ನಾನು ಇಲ್ಲಿ ನೌಕರಿ ಮಾಡೋ ಕಾಲಕ್ಕೆ ತೆಲುಗಿಯಲ್ಲಿಯೇ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ತೆಲುಗಿ ಒಂದು ಪ್ರೌಢಶಾಲೆಯಲ್ಲೇ ನಾನು ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅಲ್ಲಿಂದ 1980 ಇಸ್ವಿಯೊಳಗೆ ತೆಲುಗಿಗೆ ಅವ್ರನ್ನ ಆಹ್ವಾನಿಸಿದಂಥ ಕಾಲಕ್ಕೆ ನಾವು ಆಗೊಂದು ನಮ್ಮ ಶಾಲೆಯ ಒಂದು ವಾರ್ಷಿಕೋತ್ಸವ ಮಾಡ್ತಿದ್ದೀವಿ. ಆ ಕಾಲಕ್ಕೆ ಅವರು ಬಂದಿದ್ದರು. ಅಲ್ಲಿಂದ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಆರೋಗ್ಯ ಮಂತ್ರಿಯಾದಂಥ ಮಾರ್ಗದ ಮಲ್ಲಪ್ಪನವರು ಬಂದಿದ್ದರು. ಮಾರ್ಗದ ಮಲ್ಲಪ್ಪನವರು ಬಂದಂಥ ಕಾಲಕ್ಕೆ ನಮ್ಮ ಒಂದು ಜನತೆ ನಮ್ಮೂರಿಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿಕೊಡ್ರಿ ಅಪ್ಪ ಅಂತಂದಾಗ ಹೆಂಗಪ್ಪ ಅಂತ ಬರೀ ಇನ್ ಮಿನಿಸ್ಟ್ರಿಗಷ್ಟೇ ಕೇಳಿದರು, ಮಾಡಂತ ಹೇಳಿಲ್ಲ. ಅಷ್ಟೇ ಕೇಳಿದಾಗಂಥ ಕಾಲಕ್ಕೆ ಆ ಮಿನಿಸ್ಟ್ರು ಬಾಬಾ ಅವರ ಒಂದು ಆಶೀರ್ವಾದದಿಂದ ಇವತ್ತಿಗೂ ನಮ್ಮ ಊರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಹೌದು ಹೌದು, ಅವರ ಒಂದು ಇದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದದ್ದು ಇಲ್ಲಿ ಅಷ್ಟಾಯಿತು. ಆದರೆ ಮುಂದೆ ಅದೇ ದಿವಸನೇ ಅವರು ರಾತ್ರಿ 10-11 ಗಂಟೆ ಆಗಿರ್ಬೋದು, ಆ ವೇಳೆದಾಗ ಅವರೊಂದು ಪವಾಡ್ ಮಾಡಿ ತೋರಿಸಿದರು. ಅಲ್ಲಿ ಗ್ರಾಮದಲ್ಲಿ ಹನುಮಂತರಿ ಗುಡಿ ಮುಂದಿನ ಬಾಜು ಒಂದು ಚಾವಡಿ ಅಂತಿತ್ತು. ಚಾವಡಿಯ ಪಕ್ಕದಲ್ಲಿ ಒಂದು ಕೋಲಿ ಇತ್ತು. ಆ ಕೋಲಿಯಲ್ಲಿ ಅಕ್ಕಮಹಾದೇವಿಯ ಮೂರ್ತಿ ಇತ್ತು. ಅಕ್ಕಮಹಾದೇವಿಯ ಬದಿಯಲ್ಲಿ ಒಂದು ಆಕಳ ಮೂರ್ತಿನೂ ಇತ್ತು. ಆ ಕಾಲಕ್ಕೆ ಅವರು ಆಕಳ ಮೂರ್ತಿಗೆ ಒಂದು ಕೆಳಗೆ ಒಂದು ತಂಬಿಗೆಯನ್ನಿಟ್ಟು ಆಕಳ ಒಂದು ಮ್ಯಾಗ ಕೈ ಇಟ್ಟಂಥ ಕಾಲಕ್ಕೆ ಆ ತಂಬಿಗೆ ತುಂಬ ಹಾಲುಗಳನ್ನು ಸಹ ಹಿಂಡಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಒಂದು ಬಾಬಾ ಅವರನ್ನು ಹೌದು ನಾವು ಯಾವಾಗಲೂ ನೆನೀತಾ ಇದ್ದೆವು, ಇವತ್ತೂ ನೆನೀತೀವಿ. ಯಾರೇ ನೆನೆದರೂ ಅವರಿಂದ ಯಾವುದನ್ನು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಂದಂಥ ಸಂಕಟಗಳು ಪರಿಹಾರ ಆಗ್ತವೆ, ನಮಗೆ ಮಾರ್ಗದರ್ಶನ ನೀಡ್ತಾರೆ. ಇದರಿಂದ ನಮ್ಮ ಜೀವನ ಪಾವನ ಆಗ್ತದೆ ಅಂತ ಹೇಳಿಕೆ ನಾನು ಇಚ್ಛೆ ಮಾಡ್ತಾ ಇದ್ದೆ.
ಸದಾನಂದ 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 ಪಾಹಿಮಾ ಸದಾನಂದ 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 ರಕ್ಷಮಾ ಸದಾನಂದ 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 ಪಾಹಿಮಾ ಸದಾನಂದ 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 ರಕ್ಷಮಾ ಎಲ್ಲರಿಗೂ ಜೈ ಸದಾನಂದ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು